ಕೇಸಿಗೆ ಕೇಸರೀಕರಣ ವಿಚಾರವಾಗಿ ಬಿಜೆಪಿ ಎಲ್ಲರೂ ಕೂಡ ಆಕ್ರೋಶವನ್ನು ವ್ಯಕ್ತಪಡಿಸುತ್ತಾರೆ. ಇದು ಬಜರಂಗ ದಳವನ್ನು ನಿಷೇಧ ಮಾಡುವಂತಹ ಮುಂದುವರೆದ ಭಾಗ ಅಂತ ಹೇಳಿದ್ದಾರೆ. ಹೊಸ ಸರ್ಕಾರ ಬಂದಿದೆ, ಜನ ಆಶೀರ್ವಾದ ಮಾಡಿದ್ದಾರೆ, ಯಾರು ಏನು ಹೇಳಿಕೆ ಕೊಡ್ತಾರೆ ಅನ್ನೋದಕ್ಕಿಂತ ಜನರ ಆಶೋತ್ತರಗಳನ್ನು ಇಡಿಸಬೇಕಾದಂತ ಜವಾಬ್ದಾರಿ ಕಾಂಗ್ರೆಸ್ ಪಕ್ಷದ ಮೇಲಿದೆ. ಆ ನಿಟ್ಟಿನಲ್ಲಿ ಇವತ್ತು ಕಾಂಗ್ರೆಸ್ ಪಕ್ಷ ಕೆಲಸ ಮಾಡುತ್ತದೆ, ಸರ್ಕಾರ ಕೆಲಸ ಮಾಡಬೇಕು ಅಂತಕಂತ ಆಶಯವನ್ನ ನಾನು ವ್ಯಕ್ತಪಡಿಸುತ್ತೇನೆ. ಭಾರತೀಯ ಜನತಾ ಪಕ್ಷದವರಿಗೆ ತಡಕೊಳ್ಳಕ್ಕೆ ಸಾಧ್ಯ ಆಗ್ತಾ ಇಲ್ಲ ಅಂತ ಕಾಣಿಸ್ತದೆ ಸೋಲನ್ನ ಒಪ್ಪಿಕೊಳ್ಳಕ್ಕೆ. ಸೋ ಬೇರೆ ಬೇರೆ ರೀತಿಯಲ್ಲಿ ಅವರು ಕೆಲವು ಹೇಳಿಕೆಗಳನ್ನು ವ್ಯಾಖ್ಯಾನ ಮಾಡ್ತಾರೆ. ಕರ್ನಾಟಕ ಪೊಲೀಸ್ ಅಂತ ಹೇಳಿದ್ರೆ ಇಡೀ ರಾಷ್ಟ್ರಕ್ಕೆ ಒಂದು ಹೆಮ್ಮೆಯ ಇಲಾಖೆ, ಒಂದು ಗೌರವವನ್ನ ತಂದುಕೊಟ್ಟಿರುವಂತದ್ದು. ಅದನ್ನ ಹಾಳು ಮಾಡಿರುವಂತಹ ಸಂದರ್ಭಗಳನ್ನ ಮೆಲ್ಕಾಕಿದ್ದಾರೆ ಅಂತ ಕಾಣಿಸ್ತದೆ. ಕರ್ನಾಟಕ ಪೊಲೀಸ್ಗೆ ಮತ್ತೆ ಒಂದು ಗಿರಿಮೆ ಸಿಗಬೇಕು ಅಂತಕ್ಕಂಥದ್ದು ಸರ್ಕಾರದ ಉದ್ದೇಶ. ವಿಸ್ತಾರ ನ್ಯೂಸ್, ನಿಖರ ಜನಪರ.